ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ನ ಅಭ್ಯರ್ಥಿ ಎಂ ಲಕ್ಷ್ಮಣ ಅವರು ನಮ್ಮ ಜೊತೆದಾರನ ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ ಸರ್. 14-15 ಜನ ಆಕಾಂಕ್ಷಿಗಳಿದ್ರು ಸರ್, ಬೇರೆ ಪಕ್ಷದಿಂದ ಕೂಡ ಕರ್ಕೊಂಡ್ ಬರಬೇಕು ಅನ್ನೋದು ಒಂದು ತಲೆಯಲ್ಲಿತ್ತು ಸರ್. ಸಾಕಷ್ಟು ಚರ್ಚೆಗಳು ನಡೀತಿದ್ವು, ಅಂಥದ್ರ ನಡುವೆ ಅವರೆಲ್ಲರನ್ನೂ ತಪ್ಪಿಸಿ ನಿಮಗೆ ಟಿಕೆಟ್ ಸಿಕ್ಕಿದೆ, ಹೇಗನ್ಸುತ್ತೆ ಸರ್? ಅಲ್ಲ, ಆಕಾಂಕ್ಷಿಗಳು ಅಪ್ಲಿಕೇಶನ್ ಹಾಕಿದ್ದಂತೂ ನಿಜ. ಅದರಲ್ಲಿ ನಮ್ಮಲ್ಲಿ ಒಂದು ಸಿಸ್ಟಮ್ ಇದೆ ಕಾಂಗ್ರೆಸ್ ಪಾರ್ಟಿನಲ್ಲಿ, ಎಷ್ಟು ಜನ ಬೇಕಾದ್ರೂ ಅಪ್ಲಿಕೇಶನ್ ಹಾಕ್ಬೋದು. ಫೈನಲ್ ಆಗಿ ಅವರ ಮೆರಿಟ್ಸ್ ಆಧಾರದ ಮೇರೆಗೆ ಕ್ಯಾಂಡಿಡೇಟ್ಸನ್ನು ಸೆಲೆಕ್ಟ್ ಮಾಡುವಂಥ ಒಂದು ಪ್ರೊಸೀಜರ್ ಇದೆ. ನಮಗೆ ಸ್ಕ್ರೀನಿಂಗ್ ಕಮಿಟಿ ಅಂತ ಇರುತ್ತೆ, ಕೋಆರ್ಡಿನೇಷನ್ ಕಮಿಟಿ ಇದೆ, ಎಲೆಕ್ಷನ್ ಕಮಿಟಿ ಇದೆ, ಆಮೇಲೆ CWC ಇದೆ, ಸೆಂಟ್ರಲ್ ಎಲೆಕ್ಷನ್ ಕಮಿಟಿ, ವರ್ಕಿಂಗ್ ಕಮಿಟಿ, ಕಾಂಗ್ರೆಸ್ ವರ್ಕಿಂಗ್ ಕಮಿಟಿ ಅಂತ ಇದೆ. ಅದರಲ್ಲಿ ಫೈನಲ್ ಆಗಿ ಬರುವಂಥದ್ದು 16 ಅಪ್ಲಿಕೇಶನ್ಸಲ್ಲಿ 4 ಅಪ್ಲಿಕೇಶನ್ಸು ಅಂತಿಮವಾಗಿ ತೀರ್ಮಾನ ಆಯಿತು. ಅದರಲ್ಲಿ 4 ಮತ್ತೆ ಸ್ಕ್ರೀನಿಂಗ್ ಕಮಿಟಿಯಲ್ಲಿ 2 ತಗೊಂಬಂದು 2 ಫೈನಲಲ್ಲಿ 1 ಒಂದು ಇದು ಮಾಡಿ ಅಪ್ರೂವ್ ಮಾಡಿ ಕೊಟ್ಟಿದ್ದಾರೆ ಸೆಂಟ್ರಲ್ನವರು. ಅದು ಕೆಲವು ಮಾನದಂಡಗಳಿದ್ದಾವೆ, ವ್ಯಕ್ತಿ, ಅವರ ಪೂರ್ವ ಚರಿತ್ರೆ, ಬ್ಯಾಕ್ಗ್ರೌಂಡು, ಗೆಲ್ಲುವಂಥದ್ದಕ್ಕೆ ಅವಕಾಶ ಇದೆಯಾ ಇಲ್ವಾ, ಆಮೇಲೆ ಅವ್ರ ಪಾಪ್ಯುಲಾರಿಟಿ ಏನು, ಅದೆಲ್ಲ ಸರ್ವೆ ಮಾಡಿಸಿ ಟಿಕೆಟ್ ಕೊಡುವಂಥ ಒಂದು ವ್ಯವಸ್ಥೆ ನಮ್ಮಲ್ಲಿ. ಆಮೇಲೆ ಕೆಲವು ಮಾಧ್ಯಮಗಳಲ್ಲಿ ಊಹಾಪೋಹಗಳು ಬಂದು ಅಷ್ಟೇ, ಅವ್ರ್ಯಾರೋ ಬರ್ತಾರೆ, ಇವ್ರ್ಯಾರೋ ಬರ್ತಾರೆ, ಇವ್ರ್ಯಾರೋ ಬರ್ತಾರೆ ಅಂತ ಒಂದು 8-10 ಹೆಸರುಗಳನ್ನು ತೇಲ್ಬಿಡುವಂಥ ಕೆಲಸ. ಅದೆಲ್ಲ ಯಾವ ಚರ್ಚೆನೂ ಆಗಿರಲಿಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ. ಅವೆಲ್ಲ ಸುಮ್ಮನೆ ಅಲ್ಲಲ್ಲೇ ಅವರವರೇ ಚರ್ಚೆ ಮಾಡ್ಕೊಳ್ಳುವಂಥ ವ್ಯವಸ್ಥೆ ಅಷ್ಟೇ, ಬೇರೆ ಯಾರನ್ನೋ ಕರ್ಕೊಂಬಂದು ಕೊಡುವಂಥದ್ದಕ್ಕೆ ನಮ್ಮಲ್ಲಿ ಅವಕಾಶಗಳಿಲ್ಲ. ನಮ್ಮಲ್ಲಿ ಕಾರ್ಯಕರ್ತರು ಇದ್ದಾರೆ. ಈಗ 2 MLC ಎಲೆಕ್ಷನ್ಗೆ ನಿಂತಿದ್ರಿ ಸರ್, ಕಡಿಮೆ ಮತ್ತು ಅಂದರೆ 300 ಮತಗಳಿಂದ ಸೋತಿದ್ರಿ ಸರ್, ಈಗ ಟಿಕೆಟ್ ಸಿಕ್ಕಿದೆ, ಗೆಲ್ಲುವ ವಿಶ್ವಾಸ ಇದೆಯಾ ಸರ್? 100 ಗೆಲ್ಲುವಂಥ ಅವಕಾಶ ಇದೆ ನಮಗೆ ಸರ್. ಯಾಕೆಂದರೆ ಮಾನ್ಯ ಮುಖ್ಯಮಂತ್ರಿಗಳು ಕೊಟ್ಟಂಥ ಕಾರ್ಯಕ್ರಮಗಳು, ಕಳೆದ 10 5 ಗ್ಯಾರಂಟಿಗಳನ್ನು ನಾವು ಅನುಷ್ಠಾನ ಮಾಡಿದ್ದೀವಿ. 94% ಒಂದಲ್ಲ ಒಂದು ಗ್ಯಾರಂಟಿ ತಲುಪಿದೆ. 94% ಆಫ್ ಪೀಪಲ್ ಆರ್ ಬೆನಿಫಿಷಿಯರಿ ಆಫ್ 1 or other ಗ್ಯಾರಂಟೀಸ್. ಮೈಸೂರು ಕೊಡಗು ಕ್ಷೇತ್ರದಲ್ಲಿ ಸರ್, 8 ಕ್ಷೇತ್ರಗಳ ಪೈಕಿ 5 ಕಾಂಗ್ರೆಸ್ ಪಕ್ಷ ಇದೆ, ಬಟ್ ಮೈತ್ರಿ ಅಭ್ಯರ್ಥಿ ಇದ್ದಾರೆ ಸರ್. ಮತಗಳ ಸಂಖ್ಯೆಯನ್ನು ಗಮನಿಸಿದಾಗ ಅವ್ರ ಮತಗಳ ಸಂಖ್ಯೆ ಹೆಚ್ಚಾಗುತ್ತೆ, ಶಾಸಕರ ಸಂಖ್ಯೆ ನೀವು ಹೆಚ್ಚಾಗಿದ್ರು ಕೂಡ ಗೆಲುವು ಹೇಗೆ ಸಾಧ್ಯ ಆಗುತ್ತೆ? ಪರ್ಸೆಂಟೇಜ್ ಆಫ್ ವೋಟರ್ಸ್ ಶೇರು ಅವ್ರಿಗೆ ಎಲ್ಲಿಗೆ ಹೆಚ್ಚಿಗೆ ಬರುತ್ತೆ? 28% BJP ತಗೊಂಡಿದ್ದಾರೆ 2023 ಅಸೆಂಬ್ಲಿ ಕಾನ್ಫರೆನ್ಸಿನಲ್ಲಿ. 17% ಏನೋ BJP ಇವರು JDSನವ್ರು ತಗೊಂಡಿದ್ದಾರೆ. ನಾವು 49% ತಗೊಂಡಿದ್ದೀವಿ. SDP 3% ತಗೊಂಡಿದ್ದಾರೆ. ಇತರ BSP ಮತ್ತು CPM CPI ಅವೆಲ್ಲ ಸೇರಿಸ್ಕೊಂಡ್ರೆ ಅವರೊಂದು 3% ತಗೊಂಡಿದ್ದಾರೆ. ಆಲ್ ಟುಗೆದರ್ ನಾವೆಲ್ಲ ನಮ್ಮ ಮತಗಳವೆಲ್ಲ ನಾವು ತಗೊಂಡ್ರೆ 54-55% ಬರುತ್ತೆ. ಅವರು ಹೆಂಗೆ ಹೆಚ್ಚಿಗೆ ಆಗ್ಬಿಡುತ್ತದೆ? ಇದೇನು ಮ್ಯಾಥಮೆಟಿಕಲ್ ತಗ್ರ ಈ 17% JDSನವ್ರು ತಗೊಂಡೋಗಿ BJPಗೆ ಪ್ಲಸ್ ಮಾಡೋಕ್ಕಾಗಲ್ಲ. ಸೊ 17% JDSಗೆ ಏನು ವೋಟ್ ಹಾಕಿದ್ರು ಅದರಲ್ಲಿ ಸಾಕಷ್ಟು ಮುಸ್ಲಿಮ್ಸು, ಹಿಂದುಳಿದ ವರ್ಗದವರು, SC ST ಹಾಕಿದ್ರು. ಈಗ JDSನವರು BJP ಜೊತೆ ಗುರುತಿಸ್ಕೊಂಡ್ರಿಂದ ಮುಸ್ಲಿಂ ವೋಟ್ಗಳು ಹಂಗೆ ಟ್ರಾನ್ಸ್ಫರ್ ಆಗ್ಬಿಡ್ತಾವ? ಯಾರು ಹೇಳಿದ್ದು ಆ ಥರ ಇರಲ್ಲ. ಆಮೇಲೆ ಈಗ ಪ್ರತಾಪ್ ಸಿಂಹ ಒಕ್ಕಲಿಗ ಸಮುದಾಯ, ಪ್ರಬಲ ಒಕ್ಕಲಿಗ ಸಮುದಾಯಕ್ಕೆ ಸೇರಿದಂಥ MP ಆಗಿದ್ದರು, 2 ಗೆದ್ದಿದ್ದರು. ಅವ್ರನ್ನ ಗೆಲ್ಲಿಸುವಂಥದ್ದಕ್ಕೆ ಒಕ್ಕಲಿಗರೇ ಕೈ ಹಿಡಿಯುವಂಥ ಕೆಲಸವನ್ನು ಮಾಡಿದರು 2014 ಮತ್ತು 2019. ಏಕಾಏಕಿ ಅವರಿಗೆ ನೀವು ಟಿಕೆಟ್ ತಪ್ಪಿಸಿದ್ರಿ, ಯಾಕೆ ತಪ್ಪಿಸಿದ್ರಿ? BJP ಹೇಳಿ ಅದಕ್ಕೆ ಉತ್ತರವನ್ನು ಕೊಡಿ, ಏನು ರೀಸನ್ ಏನು ಅನ್ನುವಂಥದ್ದು ಹೇಳಿ ಅಂತ ಜನಗಳು ಕೇಳ್ತಾವ್ರೆ. ಸೊ ಅವ್ರು ಉತ್ತರ ಕೊಡಲಿ. ಸೊ ಈಗ ನಮ್ಮಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ 1977 ತುಳಸಿದಾಸಪ್ಪ ಅಂತ ಒಕ್ಕಲಿಗ ಸಮುದಾಯಕ್ಕೆ ಟಿಕೆಟ್ ಕೊಟ್ಟಂಥದ್ದು. ನಂತರ 47 ನಂತರ ಕಾಂಗ್ರೆಸ್ಸಲ್ಲಿ ಒಕ್ಕಲಿಗ ಸಮುದಾಯಕ್ಕೆ ಟಿಕೆಟ್ ಕೊಟ್ಟಿರುವಂಥದ್ದು ನನಗೀಗ. ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವ್ರ ಕ್ಷೇತ್ರ, ಸಿದ್ದರಾಮಯ್ಯವರು ಮನಸ್ಸು ಮಾಡಿ ಒಕ್ಕಲಿಗ ಸಮುದಾಯಕ್ಕೆ ಕೊಟ್ಟರು. ಒಕ್ಕಲಿಗ ವಿರೋಧಿ ಅಂತ ಏನು ಬಿಂಬಿಸುವಂಥ ಕೆಲಸವನ್ನು BJP JDSನವರು ಮಾಡ್ತಾಯಿದ್ರು. ನಾನು ಒಕ್ಕಲಿಗರು ನನಗೆ ಕೊಟ್ಟವರಲ್ಲ ಸಿದ್ದರಾಮಯ್ಯವ್ರ ಟಿಕೆಟು, ಆ ಸಮುದಾಯಕ್ಕೆ ನನಗೆ ಕೈ ಹಿಡಿಬೇಕಲ್ವಾ? ಬಟ್ ಈಗ ನೀವು ಭಾವುಕರಾಗಿ ಮಾತಾಡ್ತೀರಿ ಸರ್, ಚುನಾವಣೆಯಲ್ಲಿ ಸೋತರೆ ಸತ್ತಂತೆ ಅಂತ ಹೇಳಿ ಸರ್. ಇಲ್ಲ, ನಾನು 4 ಚುನಾವಣೆನ ಫೇಸ್ ಮಾಡಿದ್ದೀನಿ. 1 ಇಂಡಿಪೆಂಡೆಂಟ್ MLA, 1 ಗ್ರಾಜ್ಯುಯೇಟ್ ಕಾನ್ಸ್ಟಿಟ್ಯೂನ್ಸಿ, 2 ಟೀಚರ್ಸ್ ಕಾನ್ಸ್ಟಿಟ್ಯೂನ್ಸಿ. ಲಾಸ್ಟ್ ಟೈಮ್ ಬರೀ 185 ಓಟ್ಗಳಲ್ಲಿ ಸೋತೆ ನಾನು. ಒಬ್ಬ ಮನುಷ್ಯನಿಗೆ ಮತದಾರ ಪರೀಕ್ಷೆ ಮಾಡುವಂಥದ್ದಕ್ಕೆ 1-2 ಸಾಕಷ್ಟು ಕಡೆ 2-3 ಸೋಲಿಸಿ 4th ಗೆಲ್ಲಿಸೋ ಕೆಲಸವನ್ನು ಮಾಡಿದ್ದಾರೆ. ನಾವು ಭ್ರಷ್ಟರಲ್ಲ, ರಿಯಲ್ ಎಸ್ಟೇಟ್ ಮಾಡಿ ದುಡ್ಡು ಮಾಡಿರುವಂಥವ್ರಲ್ಲ, ಪ್ರಾಮಾಣಿಕವಾಗಿರುವಂಥವ್ರು, ಪ್ರಾಮಾಣಿಕವಾಗಿ ಕಾಂಗ್ರೆಸ್ ಪಕ್ಷಕ್ಕೋಸ್ಕರ ದುಡಿಯುವಂಥವ್ರು. ಮೈಸೂರು ಸಿಟಿ ಬಗ್ಗೆ ಕನ್ಸರ್ನ್ ಇಟ್ಕೊಂಡ್ರು, ಮೈಸೂರು ಸಿಟಿ ಬಗ್ಗೆ ಸಾಕಷ್ಟು ಕಾರ್ಯಕ್ರಮಗಳು ಮಾಡಿದ್ದೀನಿ. ಯೋಜನೆಗಳನ್ನು ತರುವಂಥದ್ದಕ್ಕೆ ನಮ್ಮದು ಒಂದಷ್ಟು ಸೇವೆ ಇದೆ. ನರ್ಮ್ ಯೋಜನೆ ಇರ್ಬೋದು, ಅದನ್ನೆಲ್ಲ ಅನುಷ್ಠಾನ ಮಾಡುವಂಥದ್ದು ನಾವೇ. ನಾನು ಟೆಕ್ನಿಕಲ್ ಬ್ಯಾಕ್ಗ್ರೌಂಡ್ ಇರೋದ್ರಿಂದ, ಇಂಜಿನಿಯರಿಂಗ್ ಬ್ಯಾಕ್ಗ್ರೌಂಡ್ ಇರೋದ್ರಿಂದ ನಮ್ಮದೇ ಆದಂಥ ಒಂದು ಸಲಹೆ ಸೂಚನೆಗಳನ್ನ ಕೊಡುವಂಥ ಕೆಲಸವನ್ನು ಮೈಸೂರು, ಮೈಸೂರು ಸಿಟಿಗೆ, ಮೈಸೂರು ಡೆವಲಪ್ಮೆಂಟ್ಗೆ ಸಾಕಷ್ಟು ಮಾಡಿದ್ದೀವಿ. ಅದನ್ನು ಮನಸ್ಸಲ್ಲಿಟ್ಕೊಂಡು ನಮಗೆ ದಯಮಾಡಿ ಅವಕಾಶ ಮಾಡಿಕೊಡಿ, ಮತ್ತೆ ಸೋಲಿಸುವಂಥ ಕೆಲಸವನ್ನು ಮಾಡೋದು. ನಾವು ನ್ಯಾಚುರಲಿ ನಾನು
ಸೋತು ಸತ್ತಂಗೆ ಅಂತಾನೆ ಹೇಳಿದ್ದೀನಿ. ಸತ್ಯ ಅದು. ಮತ್ತೆ ನಮಗೆ ನೀವು ಮೋಸ ಮಾಡ್ದಂಗಲ್ವೇ? ಸೊ ಅವಕಾಶ ಕೊಡಬೇಕಲ್ಲ, ಅವಕಾಶನೇ ಕೊಡದೇನೆ ನಮ್ಮ ಕೈಲಿ ನೀವು ದುಡಿಸ್ಕೊಳ್ಳೋವಂಥದ್ದೇ ಕೆಲಸ ಆಗೋದ್ರೆ ಹೇಗೆ ಅನ್ನುವಂಥದ್ದು ನಾನು ಪ್ರಶ್ನೆ ಮಾಡ್ತಾ ಇದ್ದೀನಿ ಮತದಾರರಿಗೆ. ನಾನು ಯಾವುದು ಯಾವತ್ತು ಜಾತಿ ರಾಜಕಾರಣ ಮಾಡಿಲ್ಲ, ನಾನು ಒಕ್ಕಲಿಗ ಸಮುದಾಯಕ್ಕೆ ಸೇರಿದವನಾಗಿದ್ದರೂ ಕೂಡ ಜಾತಿ ಹಿಂದೆ ಬೀಳುವಂಥ ಕೆಲಸವನ್ನು ಮಾಡಿಲ್ಲ. ಎಲ್ಲರ ಜೊತೆನೂ ಮಿಕ್ಸ್ ಆಗುವಂಥ ವ್ಯಕ್ತಿ, ಎಲ್ಲರನ್ನೂ ಒಟ್ಟುಗೂಡಿ ಕೆಲಸ ಮಾಡುವಂಥ ಒಂದು ಮನಸ್ಥಿತಿ ಇದೆ ನನಗೆ. ಆಮೇಲೆ ಸರ್ಕಾರದ ಸವಲತ್ತುಗಳನ್ನು ಜನಗಳಿಗೆ ತಲುಪಿಸುವಂಥ ರೀತಿಯಲ್ಲಿ ಒಂದಷ್ಟು ಹೋರಾಟಗಳನ್ನು ನಾವು ಮಾಡಿದ್ದೀವಿ. ಸೊ ಅದು ಆ ವಿಚಾರದಲ್ಲಿ ನಾನು ಜನಸಾಮಾನ್ಯರಲ್ಲಿ ಕೈ ಮುಗಿದು ಕೇಳ್ಕೊತಿದ್ದೀನಿ, ನಮಗೊಂದು ಅವಕಾಶ ಕೊಡಿ ಸೇವೆ ಮಾಡುವಂಥದ್ದಕ್ಕೆ, ನಿಮಗೆ ಸೇವೆ ಮಾಡುವಂಥದ್ದಕ್ಕೆ ಅವಕಾಶ ಕೊಡಿ. ಯಾರ್ಯಾರೋ ಎಲ್ಲಿಲ್ಲದನ್ನೋ ಬಂದವ್ರಿಗೆಲ್ಲ ಅವಕಾಶ ಕೊಟ್ಟರಿ. ಪ್ರತಾಪ್ ಸಿಂಹ 2014 ಮೈಸೂರನ್ನು ಅಲ್ವೇ ಅಲ್ಲ, ಅವರು ಎಲ್ಲೋ ಹೊರಗಡೆಯಿಂದ ಬಂದವರಿಗೆ ಅವ್ನು ಗೆಲ್ಸುವಂಥ ಕೆಲಸವನ್ನು ಮಾಡಿದ್ವಿ. ನಮ್ಗೆ ಯಾಕೆ ಮಾಡ್ತಾ ಇಲ್ಲ ಅಂತ ನಾವು ಕೇಳ್ತೀವಿ, ನಮ್ಮ ತಪ್ಪೇನು ಅಂತ ಕೇಳ್ತಾ ಇದ್ದೀವಿ ನಾವು. ಸರ್, ನೀವು ಮಾತಾಡ್ತಿದ್ರೆ ಸರ್ ರಾಜ ವರ್ಸಸ್ ಸಾಮಾನ್ಯ ವ್ಯಕ್ತಿ ಅಂತೇಳಿ, ರಾಜು ಅಂತ ನೀವೇ ಕರಿತಿದ್ರಿ, ಅವ್ರ ವಿರುದ್ಧ ಗೆಲ್ಲಕ್ಕೆ ಸಾಧ್ಯ ಸರ್? ಯಾಕೆ 2 ಸರಿ ಶ್ರೀಕಂಠ ದತ್ತರ ಒಡೆಯವರು BJP ಸೋತಿರ್ಲಿಲ್ವಾ? ಕಾಂಗ್ರೆಸ್ ಪಕ್ಷದ ಬಂದ ಮೇಲೆ ಗೆದ್ದಿರೋದು, 4 ಬಾರಿ ಗೆದ್ದಿರೋದು ಕಾಂಗ್ರೆಸ್ ಪಕ್ಷದಿಂದ, BJP 2 ಬಾರಿ ಸೋತಿದ್ದಾರೆ ಅವರು. ನಾವು ಕೇಳ್ತಾ ಇರೋದು ರಾಜರ ವಂಶಸ್ಥರ ಅವರು ದತ್ತು ಪುತ್ರ, ನಾನು ಒಬ್ಬ ಸಾಮಾನ್ಯ ಮನುಷ್ಯ, ರಸ್ತೆನಲ್ಲಿ ನಿಂತ್ಕೊಂಡು ಹೋರಾಟ ಮಾಡುವಂಥ ವ್ಯಕ್ತಿ. ನಮ್ಮ ಮೈಯೆಲ್ಲ ಪೂರ್ತಿ, ಮೈ ರಕ್ತಲೆಲ್ಲ ಪೂರ್ತಿ ಹೋರಾಟದ ಒಂದು ಕಿಚ್ಚಿದೆ. ಯಾರು ಅನ್ಯಾಯ ಇದೆ ಅಲ್ಲಿ ಅನ್ಯಾಯ ವಿರುದ್ಧ ಹೋರಾಟ ಮಾಡುವಂಥ ಒಂದು ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಮೈಸೂರು ಸಿಟಿಗೆ, ಮೈಸೂರು ಜಿಲ್ಲೆಗೆ ಮೂಲಭೂತ ಸೌಕರ್ಯಗಳ ವಿಚಾರದಲ್ಲಿ ಸಾಕಷ್ಟು ಹೋರಾಟಗಳನ್ನು ಮಾಡಿದ್ದೀವಿ. ನಾನೇನು ಹೇಳಬೇಕಾಗಿಲ್ಲ, ಜನಗಳಿಗೆ ಗೊತ್ತು, ಜನಗಳನ್ನ ಹೋಗಿ ಕೇಳಿ ನೀವು. ಇರ್ರೆಸ್ಪೆಕ್ಟಿವ್ ಆಫ್ ಕ್ಯಾಶ್ ಕ್ರೀಡ್ ಕಮ್ಯುನಿಟಿ, ಐ ರಿಕ್ವೆಸ್ಟ್ ದ ಪೀಪಲ್ ಟು ಸಪೋರ್ಟ್ ಮೀ ದಿಸ್ ಟೈಮ್, ಗಿವ್ ಮಿ ಎ ಚಾನ್ಸ್. ಪಕ್ಷ ನನಗೆ ಮತ್ತೆ ಕೊಟ್ಟಿದೆ ಅವಕಾಶನ, ಒಂದು ಅವಕಾಶ ಕೊಡಿ. ಮತ್ತೆ ನನಗೆ ಅವಕಾಶ ಕೊಡಲ್ಲ, ಮತ್ತೆ ನಮ್ಮ ಹತ್ರ ದುಡ್ಡುಗಳಿರಲ್ಲ, ಹಣ ಇರಲ್ಲ, ನಾವು ನಮ್ಮ ಮನೆಯಿಂದ ತಗೊಂಬಂದು ದುಡ್ಡು ಹಾಕಿ ಚುನಾವಣೆ ಮಾಡ್ತಾ ಇರುವಂಥದ್ದು. ಸೊ ಅದಕ್ಕೆ ಅವಕಾಶವನ್ನು ಕೊಡಿ ಅಂತ ನಾವು ಕೇಳ್ತಾ ಇದ್ದೀವಿ ಅಷ್ಟೇ, ಇನ್ನೇನಿಲ್ಲ. ಇದಿಷ್ಟು ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ನ ಅಭ್ಯರ್ಥಿ M.Lakshmana ಅವರ ಮಾತುಗಳು. ಕ್ಯಾಮ್ರಾ ಪರ್ಸನ್ ವಿನಯ್ ಜೊತೆ ರವಿ ಪಾಂಡೋಪುರ, ನ್ಯೂಸ್ ಫಸ್ಟ್ ಮೈಸೂರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.